ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜುಲೈ ತಿಂಗಳಲ್ಲಿ ವೃಷಭ ರಾಶಿಯಲ್ಲಿ ಗುರು ಮತ್ತು ಮಂಗಳನ ಸಂಯೋಗವಾಗಿರುತ್ತೆ. ಈ ಎರಡು ಗ್ರಹಗಳ ಪ್ರಭಾವದಿಂದಾಗಿ ಏಳು ರಾಶಿಯ ಜನರು ಅದ್ಭುತ ಫಲಿತಾಂಶಗಳನ್ನು ಪಡೀತಾರೆ. ಮಂಗಳ ಗುರುವಿನ ಸಂಯೋಗ ಜುಲೈ ತಿಂಗಳಲ್ಲಿ ಗುರು ಮತ್ತು ಮಂಗಳನ ಅಪರೂಪ ಸಂಯೋಗ ಇದು. ಈ ಅವಧಿಯಲ್ಲಿ ಈ ಎರಡು ಗ್ರಹಗಳು ವೃಷಭ ರಾಶಿಯಲ್ಲಿ ಸಂಯೋಗವಾಗ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸುಮಾರು 11 ವರ್ಷಗಳ ನಂತರ ಈ ಎರಡು ಗ್ರಹಗಳ ಸಂಯೋಗ ಕೆಲವು ರಾಶಿಚಕ್ರ ಚಿಹ್ನೆಯ ಜನರಿಗೆ ವಿಶೇಷವಾದ ಪ್ರಯೋಜನಗಳನ್ನು ತರುತ್ತೆ. ಕುಟುಂಬ ಜೀವನದಲ್ಲಿ ವಿಶೇಷವಾಗಿ ಸಾಮರಸ್ಯ ಇರುತ್ತೆ. ಧೈರ್ಯ, ಭೂಮಿ, ಭ್ರಾತೃತ್ವ, ಹಣ, ವಿದ್ಯಾಭ್ಯಾಸ, ದಾಂಪತ್ಯದ ಪ್ರತೀಕವಾಗಿರುವ ಮಂಗಳ ಗ್ರಹದ ಲಾಭಗಳು ಮತ್ತು ಗುರುವಿನಿಂದ ಆಗುವಂತಹ ಲಾಭಗಳು ಏನು ಮತ್ತು ಯಾವ ರಾಶಿಯವರಿಗೆ ಅದ್ಭುತ ಲಾಭಗಳು ದೊರಕಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಗುರು ಮತ್ತು ಮಂಗಳ ಸಂಯೋಜನೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ, ನೀವು ಹಠಾತ್ ಸಂಪತ್ತನ್ನು ಕೂಡ ಪಡೀತೀರಿ, ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ, ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ, ನೀವು ವ್ಯಾಪಾರ ಮತ್ತು ಉದ್ಯೋಗಗಳಲ್ಲಿ ಲಾಭದಾಯಕ ಅವಕಾಶಗಳನ್ನು ಪಡೀತೀರಿ, ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ರಾಹುವಿನ ಸಂಚಾರದೊಂದಿಗೆ ನಿಮ್ಮ ಆದಾಯದ ಮೂಲಗಳನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯ ಜನರಿಗೆ ಮಂಗಳ ಮತ್ತು ಗುರುವಿನ ಸಂಯೋಜನೆ ಅನ್ನುವಂಥದ್ದು ಬಹಳ ಲಾಭದಾಯಕವಾಗಿರುತ್ತೆ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿಯಾಗುತ್ತೆ. ನೀವು ಹಠಾತ್ ಮರುಪಾವತಿಯನ್ನು ಪಡಿಬಹುದು. ಅಂದರೆ ನಿಮ್ಮ ಹಣ ಎಲ್ಲಾದರೂ ಸಿಕ್ಕಾಕ್ಕೊಂಡ್ರೆ ಆ ಹಣ ಎಲ್ಲವೂ ಕೂಡ ಮತ್ತೆ ವಾಪಸ್ ಬರೋದನ್ನು ನೀವು ನೋಡಬಹುದು. ನೀವು ಯಾವುದೇ ಸರ್ಕಾರಿ ಕೆಲಸಕ್ಕಾಗಿ ಕಾಯ್ತಾ ಇದ್ದರೆ ಒಂದು ಒಳ್ಳೆ ಸುದ್ದಿ ನಿಮಗೆ ಸಿಗುತ್ತೆ. ಅಂತಂದರೆ ನಿಮ್ಮ ಕೆಲಸಗಳು ಸುಸೂತ್ರವಾಗಿ ನೆರವೇರ್ತವೆ. ನಿಮ್ಮ ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ ವೃಷಭ ರಾಶಿಯವರಿಗೆ. ಹಾಗೆ ಸಮಾಜದಲ್ಲಿ ಗೌರವವನ್ನು ಗಳಿಸ್ತೀರಿ, ಸ್ಥಾನಮಾನ ಸಿಗುತ್ತೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ, ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಕೂಡ ಇದೆ. ಇನ್ನು ಕರ್ಕಾಟಕ ರಾಶಿಯವರಿಗೂ ಕೂಡ ಎರಡು ಗ್ರಹಗಳ ಅಪರೂಪದ ಸಂಯೋಜನೆ ಅನ್ನುವಂಥದ್ದು ಕರ್ಕಾಟಕ ರಾಶಿಯ ಜನರಿಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ಹಾಗೆ ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ, ನೀವು ಹಣವನ್ನು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಬೇರೆ ಬೇರೆ ಮೂಲಗಳಿಂದ ನೀವು ಆದಾಯವನ್ನು ಪಡೆದುಕೊಳ್ತೀರಿ. ಈ ಸಮಯದಲ್ಲಿ ನಿಮ್ಮ ವ್ಯಾಪಾರ ಬೆಳೆಯುತ್ತೆ. ಕರ್ಕಾಟಕ ರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ವ್ಯಾಪಾರವನ್ನು ಇನ್ನಷ್ಟು ವೃದ್ಧಿಸಿಕೊಳ್ಳೋದಕ್ಕೆ ವಿಸ್ತರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗಿರುತ್ತೆ. ನಿಮ್ಮ ಕುಟುಂಬ ಜೀವನದಲ್ಲಿ ನೀವು ಸಂತೋಷವಾಗಿರ್ತೀರಿ, ಮಕ್ಕಳ ಬಗ್ಗೆ ಒಳ್ಳೆ ಸುದ್ದಿಯನ್ನು ಕೇಳ್ತೀರಿ. ಇನ್ನು ಸಿಂಹರಾಶಿ. ಮಂಗಳ ಮತ್ತು ಗುರುವಿನ ಸಂಯೋಜನೆಯಿಂದಾಗಿ ಸಿಂಹರಾಶಿಯ ವ್ಯಾಪಾರಸ್ಥರಾಗಿದ್ದರೆ ಅವರಿಗೆ ಸಮಯ ತುಂಬ ಅನುಕೂಲಕರಾಗಿದೆ. ವ್ಯಾಪಾರಸ್ಥರಿಗೆ ನಿಮ್ಮ ಕೆಲಸದಲ್ಲಿ ಮೇಲಾಧಿಕಾರಿಗಳಿಂದ ಗೌರವವನ್ನು ಪಡಿತೀರಿ. ಉದ್ಯೋಗಿಗಳಿಗೆ ಮುಂಬಡ್ತಿ ದೊರೆಯುತ್ತೆ, ಅಂದರೆ ನಿಮಗೆ ಬಡ್ತಿ ದೊರೆಯುತ್ತೆ, ಸ್ಯಾಲ್ರಿ ಜಾಸ್ತಿ ಆಗುತ್ತೆ, ಒಂದು ಉನ್ನತ ಸ್ಥಾನಮಾನ ನಿಮ್ಮ ಕೆಲಸದ ಜಾಗದಲ್ಲಿ ಸಿಗುತ್ತೆ. ನಿರುದ್ಯೋಗಿ ಯುವಕರಿಗೆ ಒಂದು ಒಳ್ಳೆ ಉದ್ಯೋಗ ಸಿಗುತ್ತೆ. ನಿಮಗೆ ಅಂದುಕೊಂಡ ಕಡೆಯಲ್ಲಿ ನೀವು ಕೆಲಸ ಮಾಡೋದಕ್ಕೆ ನಿಮಗೊಂದು ಅವಕಾಶ ಸಿಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಉತ್ತಮ ಲಾಭದ ಸಾಧ್ಯತೆಗಳಿವೆ. ನಿಮ್ಮ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಸಿಂಹರಾಶಿಯವರಿಗೆ. ನಿಮ್ಮ ತಂದೆಯೊಂದಿಗಿನ ಬಾಂಧವ್ಯ ಗಟ್ಟಿಯಾಗುತ್ತೆ. ನೀವು ಹಣವನ್ನು ಗಳಿಸುವಲ್ಲಿ ಯಶಸ್ವಿಯಾಗ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರು ಮತ್ತು ಮಂಗಳ ಗ್ರಹಗಳ ಸಂಯೋಜನೆ ಅನ್ನುವಂಥದ್ದು ಉತ್ತಮ ಫಲಿತಾಂಶಗಳನ್ನು ತರುತ್ತೆ. ಈ ಅವಧಿಯಲ್ಲಿ ನಿಮ್ಮ ಕೆಲಸದಲ್ಲಿನ ಎಲ್ಲ ಅಡೆತಡೆಗಳನ್ನು ನೀವು ನಿವಾರಿಸ್ಕೊಳ್ತೀರಿ, ನಿವಾರಿಸಿಕೊಂಡು ನಿಮ್ಮ ಕೆಲಸದಲ್ಲಿ ಜಯಗಳಿಸ್ತೀರಿ. ವ್ಯಾಪಾರಿಗಳಿಗೆ ಈ ಸಮಯ ಬಹಳ ಅನುಕೂಲಕರವಾದಂತಹ ಸಮಯ. ವೃಶ್ಚಿಕ ರಾಶಿಯ ವ್ಯಾಪಾರಸ್ಥರಿಗೆ ನೀವು ಉತ್ತಮ ಲಾಭವನ್ನು ಪಡೆಯುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಈ ಅವಧಿಯಲ್ಲಿ ನೀವು ಪ್ರಯಾಣಿಸುವ ಸಾಧ್ಯತೆ ಇದೆ. ಎಲ್ಲಿಗಾದರೂ ನೀವು ಪ್ರಯಾಣ ಹೋಗಬಹುದು. ಕೆಲಸದ ನಿಮಿತ್ತ ಕೂಡ ನೀವು ಬೇರೆ ಕಡೆಗೆ ಎಲ್ಲಾದರೂ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನೀವು ಪ್ರಯಾಣಿಸುವ ಸಾಧ್ಯತೆ ಅದು ಲಾಭದಾಯಕವಾಗಿರುತ್ತೆ, ಲಾಭವನ್ನು ಕೊಡುತ್ತೆ. ನಿಮ್ಮ ಆತ್ಮೀಯ ಸ್ನೇಹಿತರನ್ನು ನೀವು ಭೇಟಿ ಮಾಡ್ತೀರಿ. ಒಂಟಿಯಾಗಿರುವವರಿಗೆ, ಅಂದರೆ ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪ ಬರುವಂತಹ ಸಾಧ್ಯತೆ ಕೂಡ ಇದೆ. ನೀವು ಕೆಲವು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ. ಇನ್ನು
ಮಕರ ರಾಶಿಯವರಿಗೆ ಗುರು ಮತ್ತು ಮಂಗಳನ ಸಂಯೋಜನೆ ಅನ್ನುವಂಥದ್ದು ಮಕರ ರಾಶಿಯ ಜನರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೀವು ಕೈ ಹಾಕಿದ ಎಲ್ಲ ಕೆಲಸಗಳು ಕೂಡ ಏನು ಜಯಶಾಲಿ ಆಗ್ತೀರಿ. ಈ ಅವಧಿಯಲ್ಲಿ ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗತ್ತೆ. ನೀವು ಕೆಲವು ಐಷಾರಾಮಿ ವಸ್ತುಗಳಿಗಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ವಿವಾಹಿತ ಮಹಿಳೆಯರು ತಮ್ಮ ಮಕ್ಕಳ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಯನ್ನು ಕೇಳ್ತಾರೆ. ಇದರಿಂದ ನಿಮಗೆ ತುಂಬ ಸಂತೋಷವಾಗುತ್ತೆ, ನಿಮಗೆ ಸಮಾಜದಲ್ಲಿ ಗೌರವ ಕೂಡ ಸಿಗತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯ ಜನರಿಗೆ ನೋಡಿ, ಕುಂಭರಾಶಿಯ ಜನರು ಗುರು ಮತ್ತು ಮಂಗಳ ಗ್ರಹಗಳ ಸಂಯೋಜನೆಯಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೀತಾರೆ. ಎಲ್ಲ ಕೆಲಸಗಳಲ್ಲೂ ಕೂಡ ಜಯಶಾಲಿ ಆಗ್ತೀರಿ. ಈ ಅವಧಿಯಲ್ಲಿ ನೀವು ವಿದೇಶಿ ಉದ್ಯೋಗಗಳಿಂದ ಅಂದರೆ ವಿದೇಶದ ಜೊತೆಗೆ ಸಂಬಂಧ ಇರುವಂತಹ ಉದ್ಯೋಗದಿಂದ ಲಾಭವನ್ನು ಪಡಿತೀರಿ. ಹಾಗೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಅದಕ್ಕೆ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಫಲಿತಾಂಶವನ್ನು ಕೂಡ ನೀವು ಪಡೆದುಕೊಳ್ತೀರಿ. ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಿ. ನೀವು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ. ಕುಂಭರಾಶಿಯವರು ಸ್ನೇಹಿತರ ಸಹಾಯದಿಂದ ಅನೇಕ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಆದರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಒಟ್ಟಾರೆಯಾಗಿ ಏಳು ರಾಶಿಯ ಜನರು ಮಂಗಳ ಮತ್ತು ಗುರು ವೃಷಭ ರಾಶಿಗೆ ಬರುವುದರಿಂದ ಜುಲೈನಲ್ಲಿ ಅದ್ಭುತವಾದ ಫಲಿತಾಂಶವನ್ನು ಪಡೆಯಲಿದ್ದಾರೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.